ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರಿನಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸಿದೆ. ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ರಾಜವಂಶಸ್ಥರಾದ ಯದುವೀರ್ ಒಡೆಯರ್ ಅವರು ಗೆದ್ದು ಬೀಗಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಅವರು 1 ಲಕ್ಷ ಅಂತರದಲ್ಲಿ ಸೋಲನ್ನು ಕಂಡಿದ್ದಾರೆ. ಸಿದ್ದರಾಮಯ್ಯರವರ ತವರು ಜಿಲ್ಲೆ ಮೈಸೂರು. ಈ ಕ್ಷೇತ್ರದಿಂದ ರಾಜವಂಶಸ್ಥರು ಕಣಕ್ಕೆ ಇಳಿದಿದ್ದ ಕಾರಣ ಇಡೀ ರಾಜ್ಯಾದ್ಯಂತ ಭಾರೀ ಗಮನ ಸೆಳೆದಿತ್ತು. ಕಾಂಗ್ರೆಸ್ನಿಂದ ಯತೀಂದ್ರ ಸಿದ್ದರಾಮಯ್ಯ ಕಣಕ್ಕಿಳಿಯಬಹುದು ಎಂಬ ಲೆಕ್ಕಾಚಾರ ಕೂಡ ಇತ್ತು. ಇನ್ನು ಒಕ್ಕಲಿಗರ ಸಮುದಾಯದ ಮತಗಳು ಹೆಚ್ಚಿದ ಕಾರಣ ಮೈಸೂರಿನಿಂದ ಕಾಂಗ್ರೆಸ್ ಸ್ಥಳೀಯ ನಾಯಕ ಎಂ ಲಕ್ಷ್ಮಣ್ಗೆ ಅವಕಾಶ ನೀಡಲಾಗಿತ್ತು. ಕ್ಷೇತ್ರದಲ್ಲಿ ಒಕ್ಕಲಿಗರು ಜಾಸ್ತಿ ಇದ್ದ ಕಾರಣ ಕಾಂಗ್ರೆಸ್ ಗೆಲ್ಲಬಹುದು ಎಂಬ ಆಶಾಭಾವನೆ ಹೊಂದಿದ್ರು. ಸದ್ಯ ರಾಜವಂಶಸ್ಥರಾದ ಯದುವೀರ್ ಒಡೆಯರ್ ಅವರು 1,39,000 ಮತಗಳನ್ನು ಗಳಿಸಿ ಗೆಲುವನ್ನು ಸಾಧಿಸಿದ್ದಾರೆ. ಮೈಸೂರು ರಾಜವಂಶಸ್ಥರಾಗಿದ್ದ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ ನಂತರ ಯದುವೀರ್ ಅವರು ಪಾರ್ಲಿಮೆಂಟ್ ಪ್ರವೇಶಿಸಿದ್ದಾರೆ. ಮೈಸೂರು ಕೊಡಗು ಲೋಕಸಭಾ ಚುನಾವಣೆಯಲ್ಲಿ ಜಯಗಳಿಸಿದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರವರಿಗೆ ಮೈಸೂರು ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಅವರು ಪ್ರಮಾಣ ಪತ್ರ ನೀಡಿದರು. ಇವರು 10 ವರ್ಷದಲ್ಲಿ ಮಾಡಿರುವ ಕೆಲಸ, ಅಭಿವೃದ್ಧಿ ಕೆಲಸ ಇರ್ಬೋದು, ಸಮಾಜಮುಖಿ ಕೆಲಸ ಇದೆ, ಭಾರತದ ಪರಂಪರೆಯ ಸಂರಕ್ಷಣೆ ಇದೆ. ಅದರ ಜೊತೆಗೆ ಇಲ್ಲಿ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ನಮ್ಮ ಮೈತ್ರಿನೂ ಕೂಡ ನಮಗೆ ಲಾಭ ಆಗಿದೆ. ಅದರ ಜೊತೆಗೆ ನಾವು ಹಿಂದೆ ಮೈಸೂರು ಮಹಾರಾಜರು ಮಾಡಿರುವಂಥದ್ದು ಕೆಲಸ, ಆ ಕೊಡುಗೆಗಳು ಇವತ್ತು ನಾಲ್ವಡಿ ಕೃಷ್ಣಾರಾಯರ ಜಯಂತಿನೂ ಕೂಡ ಅವ್ರ ಕಾಲದಲ್ಲಿ ಅವರ ಆಡಳಿತ ಎಲ್ಲ ಸ್ಮರಣೆ ಮಾಡಿ ಜನರು ನಮಗೆ ಈ ಬಹುಮತದಲ್ಲಿ ಗೆಲ್ಲಿಸಿದ್ದಾರೆ. ನಾವು ಇಡೀ ಚುನಾವಣೆಯಲ್ಲಿ ನಾವು ಯಾವುದೇ ರೀತಿ ಜಾತಿ ಧರ್ಮ ಇನ್ನು ಯಾವುದೇ ರೀತಿ ವರ್ಗಗಳು ಅದು ಏನನ್ನು ನಾವು ಮೆನ್ಷನ್ ಮಾಡದೇನೆ ಚುನಾವಣೆಯನ್ನು ನಡೆಸಿದ್ವಿ. ಅದೆಲ್ಲ ಮೀರಿ ನಾವು ಭಾರತೀಯರಾಗಿ ಭಾರತಕ್ಕೋಸ್ಕರ ಈ ಚುನಾವಣೆಯನ್ನು ನಡೆಸ್ತಾ ಇದ್ದೀವಿ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಿದೆ. ಅದೇ ರೀತಿ ಜನರು ಕೂಡ ಸ್ಪಂದಿಸಿದ್ದಾರೆ. ಸರ್, ಈಗ ಚುನಾವಣಾ ಸಂದರ್ಭದಲ್ಲಿ ರಾಜಕಾರಣ, ಅದಾದ್ಮೇಲೆ ಕೆಲಸ, ಅಭಿವೃದ್ಧಿ ಅನ್ನೋ ಒಂದು ಮಾತನ್ನ ಹೇಳ್ತಾರೆ, ಅದೇ ನಿಟ್ಟಿನಲ್ಲಿ ಮುಂದಕ್ಕೆ ಸಾಗುವಂಥದ್ದು ಅಥವಾ ಏನು ಮೆಸೇಜ್? ನಮ್ಮ ತತ್ವ ಆಗಿದೆ, ನಾನು ಹೇಳಿದ್ದೀನಿ ನಿಮ್ಮ ಮುಂದೆ ಎಲ್ಲಾನು. ಚುನಾವಣೆ ಸಮಯದಲ್ಲಿ ರಾಜಕೀಯ ನಡೀತದೆ, ನಂತರ ನಾವು ಒಬ್ಬ ಸ್ಟೇಟ್ಸ್ಮನ್ ಆಗಿ ಕೆಲಸವನ್ನು ಮಾಡಬೇಕಾಗಿದೆ. ಎಲ್ಲರ ಜೊತೆಗೆ ಎಲ್ಲರ ಒಂದು ಸಹಕಾರದೊಂದಿಗೆ ಕೆಲಸವನ್ನು ಮಾಡ್ತೀವಿ. 5 ವರ್ಷ ನಾವು ಶ್ರಮಿಸ್ತೀವಿ. ಫಲಿತಾಂಶ ಬಂದಿದ ನಂತರ ಇವಾಗ ಎಲ್ಲರೂ ನಮ್ಮ ರಾಜ್ಯ ಮತ್ತು ರಾಷ್ಟ್ರದ ಅಭಿವೃದ್ಧಿಗಾಗಿ ಜೊತೆ ಕೆಲಸ ಮಾಡಬೇಕಾಗಿದೆ. ಅವರು ಕೂಡ ನಾವು ಸಮಸ್ಯೆಗಳಿದ್ದೇ ಇರ್ತವೆ, ಆದರೆ ಕೂಡ ನಾವು ಕೈ ಜೋಡಿಸ್ಬಿಟ್ಟು ಕೆಲಸವನ್ನು ಮಾಡ್ತೇವೆ. ಹೌದು, ನಾವು ನಿರೀಕ್ಷೆ ಮಾಡುವಂಥದ್ದು ಸೀಟ್ಗಳು ನಮಗೆ ಸಿಕ್ಕಿಲ್ಲ, ರಾಷ್ಟ್ರದಲ್ಲೂ ಕೂಡ ರಾಜ್ಯದಲ್ಲೂ ಕೂಡ. ಆದರೂ ಸಹ ನಾವು ಸರ್ಕಾರವನ್ನು ರೂಪಿಸ್ತೇವೆ, ಪ್ರಧಾನಮಂತ್ರಿಯವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ. ಎರಡೂ ನಿಜ, ಪ್ರಧಾನಮಂತ್ರಿಯವರ ಗೆಲುವು ಇದು, ನಮ್ಮ ಪಕ್ಷದ ಗೆಲುವು, ಜೆ ಡಿ ಎಸ್ ನ ಗೆಲುವು, ಎಲ್ಲರ ಗೆಲುವು, ಪ್ರಜಾಪ್ರಭುತ್ವದ ಗೆಲುವು. ಆಗ್ಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಎಲ್ಲ ರೀತಿಯ ಸರ್ವತೋಮುಖವಾದ ಅಭಿವೃದ್ಧಿಯನ್ನು ಮಾಡ್ತೀವಿ. ಸ್ಪಷ್ಟವಾಗಿ ನಿಮ್ಮ ಜೊತೆ ಕೂತ್ಕೊಂಡು ಮುಖ್ಯಮಂತ್ರಿಗಳು ಇಲ್ಲಿ ಆಗಲೇ ಸ್ಪರ್ಧೆ ಮಾಡುವಾಗ ಕೂಡ ನಾಡಿನಲ್ಲಿ ರೈತರು ಖುಷಿಯಾಗಿದ್ದರೆ ನಾವೆಲ್ಲರೂ ಖುಷಿಯಾಗಿರ್ತೀವಿ. ಜೊತೆಗೆ ಈ ನಿಮ್ಮೆಲ್ರಿಗೂ ಪ್ರೆಸ್ದು ನನ್ನ ವೈಯಕ್ತಿಕವಾಗಿ ಪ್ರೆಸ್ಗೆ ಹೇಳಬೇಕಾದ್ರೆ ನಿಮ್ಮ ಜವಾಬ್ದಾರಿ ತುಂಬ ಇದೆ. ನೀವು ಜನರಕ್ಕೆ ಏನು ಯಾವ್ಯಾವ ಇದರೊಳಗಡೆ ಏನೇನು ತೊಂದರೆಗಳು ಇದೆ ಅನ್ನೋದನ್ನು ಜನರು ಪ್ರೆಸ್ ಮುಖಾಂತರ ಇವ್ರಿಗೆ ತಲುಪಿಸಿದ್ರೆ ನನಗೆ ಭರವಸೆ ಇದೆ. ವಿರೋಧ ಪಕ್ಷ ಆಗಲಿ, ಸ್ವಂತ ಪಕ್ಷ ಆಗಲಿ, ಯಾವ ಪಕ್ಷದಲ್ಲಾಗಲಿ, ಜನರ ಕೆಲಸ ಮಾಡಬೇಕಾದ್ರೆ ಅವ್ರ ಜೊತೆ ಕರ್ಕೊಂಡು ಹೋಗೋಕೆ ಕಷ್ಟ ಇಲ್ಲ. ಅದರಲ್ಲಿ ನಿಮ್ಮೆಲ್ಲರದ್ದು ಸಹಕಾರ ಬೇಕು, ಜೊತೆಗೆ ಜನರದ್ದು ಸಹಕಾರ ಬೇಕು ಅಂತ ಹೇಳಿ ನೀವಿಷ್ಟು ಇದರೊಳಗಡೆ ಇಲ್ಲಿ ಬಂದು ನಮಗೆ ಈ ಶುಭ ಹಾರೈಸಿದ್ದೀರಾ. ನಮ್ಮ ಪರವಾಗಿ ನಿಮ್ಮೆಲ್ರಿಗೂ ಶುಭ ಹಾರೈಕೆ. ಮತ್ತೆ ನಿಮ್ಮೆಲ್ರಿಗೂ, ನಮ್ಮ ಮೈಸೂರು ಜನತೆಗೆ, ನಿಮಗೆ ಎಲ್ರಿಗೂ ನನ್ನ ಕಡೆಯಿಂದ ಈ ಪಕ್ಷದ ಇವ್ರದ ಅಭ್ಯರ್ಥಿ ಪಕ್ಷದ ವಿಜಯಕ್ಕೆ ಸಂಬಂಧನೆ ಏನಿತ್ತು ಅಂದರೆ ಮುಂದೆ ಸರಿ
ಜಾಗದಲ್ಲಿ ಗ್ಯಾಪ್ ಆಯ್ತಲ್ಲ ಅಂತ. ಆದರೆ ಅವರು ಮುಂದಕ್ಕೆ ಮಾಡ್ತಾರೆ, ನಮ್ಮ ಕಡೆಯಿಂದ ಏನಾದರೂ ಗೈಡೆನ್ಸ್ ಇದ್ದರೆ, ಏನಾದರೂ ಹೇಳಬೇಕಿದ್ರೆ ಆ ಥರ ಇದ್ದರೆ ಖಂಡಿತ ನಮಗೇನು ತೋರಿಸಿದೆಯೋ ಅದನ್ನು ಅವ್ರಿಗೆ ಹೇಳೋಕ್ಕೆ ಹಿಂದೆ ಮುಂದೆ ನಾ ಯೋಚನೆ ಮಾಡಲ್ಲ. ಸಂಸದರಿಗೆ ಏನು ಸಲಹೆಯನ್ನು ಕೊಡ್ತಾ ಇರತ್ತೀರಿ? ಅವ್ರಿಗೆ ನೂತನ ಸಂಸದರಿಗೆ ಸಲಹೆ, ಅವ್ರ ಎಲೆಕ್ಷನ್ ಟೈಮಲ್ಲಿ ಕೂಡ ಸಲಹೆ ಕೊಟ್ಟಿದ್ದೆ, ಅವ್ರು ಅದನ್ನು ಪಾಲಿಸ್ಕೊಂಬಂದಿದ್ದಾರೆ. ಮುಂದೇನು ಅದೇ ಹೇಳ್ತೀನಿ, ನಮಗೆ ಮನೆ ಒಳಗಡೆ ನಾವೇನು ಮಾಡಬೇಕು ಮಾಡ್ತೀವಿ, ಹೊರಗಡೆ ಬಂದಮೇಲೆ ಸೊಸೈಟಿ ಮುಖ್ಯ. ಅದರಲ್ಲಿ ಯಾವ್ಯಾವ ಇದಕ್ಕೆ ಪ್ರಾಮುಖ್ಯತೆ ಕೊಡಬೇಕು ಅದ್ರ ಪ್ರಕಾರ ಮಾಡ್ಕೊಂಡು ಹೋಗಿ. ಜೊತೆಗೆ ಟೀಕೆ ಬರುತ್ತೆ, ಟೀಕೆಗಳಂತೂ ಕೆಲವು ಸಕಾರಾತ್ಮಕ ಟೀಕೆ ಬರುತ್ತೆ, ಕೆಲವು ನಕಾರಾತ್ಮಕ ಟೀಕೆ ಬರುತ್ತೆ. ಎರಡನ್ನೂ ತಗೋಬೇಕು, ನಕಾರಾತ್ಮಕ ಬಂದರೂ ತಗೋಬೇಕು, ಸಕಾರಾತ್ಮಕ ಬಂದರೂ ತಗೋಬೇಕು. ಟೀಕೆ ತುಂಬ ಮುಖ್ಯ, ಟೀಕೆ ಬರದೇ ಹೋದರೆ ನೀವು ಇಂಪ್ರೂವ್ ಆಗಲ್ಲ. ಸೊ ಟೀಕೆ ಬರಲೇಬೇಕು, ಎಲ್ಲ ಕಡೆಯಿಂದನೂ ಟೀಕೆ ಬರಲಿ. ಅವ್ರು ಅದನ್ನು ಎದುರಿಸ್ತಾರೆ, ಎದುರಿಸಿ ಅದನ್ನು ಮುಂದಕ್ಕೆ ಅದೇನು ಸರಿ ಮಾಡ್ಕೋಬೇಕು ಮಾಡ್ಕೊಂಡು ಹೋಗ್ತಾರೆ ಅಂತ ಭರವಸೆ ಇದೆ. ಅವರು ನನ್ನ ಭರವಸೆ ಕೊಟ್ಟಿದ್ದಾರೆ. ಅದು ಅವ್ರ ಸ್ಟ್ರೆಂಗ್ ಮೇಲೆ, ಅದು ಅದು ಅವರು ಹಿ ಹ್ಯಾಸ್ ಟು ಪ್ರೂವ್ ಹಿಮ್ಸೆಲ್ಫ್ ಅದ, ಅದು ಅವರ ಸ್ವಶಕ್ತಿ ಮೇಲೆ ನಿಂತ್ಕೊಂಡು ಬರಬೇಕದು. ಅಂದರೆ ನಮ್ಮ ಕಡೆಯಿಂದಾಗಲಿ ನಾವು ಹೇಳೋಕ್ಕಾಗಲ್ಲ ಅದನ್ನು, ಅದು ಅವರು ಕೆಲಸ ಮಾಡಿ ತೋರಿಸಿ ಬರುತ್ತೆ, ಇವತ್ತಿಲ್ಲದೇ ನಾಳೆ ಬರುತ್ತೆ. ಜಯವನ್ನು ಸಾಧಿಸಲಿಕ್ಕೆ ಈ ಚುನಾವಣೆಯಲ್ಲಿ ದುಡಿದಿರ್ತಕ್ಕಂಥ ಎಲ್ಲ JDSU ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಮುಖಂಡರು, ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಶಾಸಕರುಗಳು, ಮಾಜಿ ಶಾಸಕರುಗಳು, ನಮ್ಮ ರಾಜ್ಯದ ನಾಯಕರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು, ದೇವೇಗೌಡರು, ಯಡಿಯೂರಪ್ಪನವರು, ವಿಜಯೇಂದ್ರ ಅವರು, ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, JP ನಡ್ಡಾ ಅವರು, ಅವರೆಲ್ಲರಿಗೂ ಕೂಡ ನಾವು JDS ಕೋರ್ ಕಮಿಟಿ ಅಧ್ಯಕ್ಷನಾಗಿ ಅವರಿಗೆ ಧನ್ಯವಾದಗಳನ್ನು, ಮತದಾರರಿಗೆ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತೇನೆ. ಇವತ್ತು ಯದುವೀರವರು, ತಮಗೆಲ್ಲರೂ ಕೂಡ ಗೊತ್ತಿದೆ, ಚುನಾವಣೆಯನ್ನು ಯಾವ ರೀತಿ ನಡೆಸಿದ್ರು, ಅವರು ಯಾವ ರೀತಿ ಸರಳತೆಯಿಂದ ತುಂಬ ಜನರ ಪ್ರೀತಿಗೆ ಪಾತ್ರರಾಗಿ ಅಭ್ಯರ್ಥಿಯಾಗಿ ಇವತ್ತು ಅವರು ಗೆದ್ದು ಬಂದಿರತಕ್ಕಂಥದ್ದು ಎಲ್ಲರಿಗೂ ಕೂಡ ಒಂದು ಅಚ್ಚರಿಯನ್ನುಂಟು ಮಾಡಿದೆ. ಮಹಾರಾಜರು ಮಹಾರಾಜರಾಗಿದ್ದರು, ಹೆಂಗೆ ಬರ್ತಾರೆ, ಯಾರನ್ನು ಮಾತಾಡ್ತಾರೆ ಏನು ಅಂತಕ್ಕಂಥದ್ದು, ಸರಳವಾಗಿ ಸಾಮಾನ್ಯ ಜೊತೆ ಸೇರ್ತಾರ ಬೆರೀತಾರ ಅಂತಕ್ಕಂಥ ಭಾವನೆ ಏನಿತ್ತು ಅದೆಲ್ಲವನ್ನು ಕೂಡ ಚುನಾವಣೆಯಲ್ಲೇ ದೂರ ಮಾಡಿದ್ದಾರೆ. ಅದಕ್ಕೆಲ್ಲವೂ ಕೂಡ ಪ್ರತ್ಯುತ್ತರವನ್ನು ಕೂಡ ಕೊಟ್ಟು ಬರ್ತಾರೆ, ಯಾರನ್ನು ಮಾತಾಡ್ತಾರೆ ಏನು ಅಂತಕ್ಕಂಥದ್ದು ಸರಳವಾಗಿ ಸಾಮಾನ್ಯ ಜೊತೆ ಸೇರ್ತಾರ ಬೆರೀತಾರ ಅಂತಕ್ಕಂಥ ಭಾವನೆ ಏನಿತ್ತು ಅದೆಲ್ಲವನ್ನು ಕೂಡ ಚುನಾವಣೆಯಲ್ಲೇ ದೂರ ಮಾಡಿದ್ದಾರೆ. ಅದಕ್ಕೆಲ್ಲವೂ ಕೂಡ ಪ್ರತ್ಯುತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಇವತ್ತು ಇಡೀ ದೇಶದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ, ಏನು ನರೇಂದ್ರ ಮೋದಿ ಅವರಿಗೆ ಸಾಕಷ್ಟು ಏನೋ ಉತ್ತರ ಪ್ರದೇಶ, ರಾಜಸ್ಥಾನ, ಮಹಾರಾಷ್ಟ್ರಗಳಲ್ಲಿ BJP ಭದ್ರಕೋಟೆ ಇತ್ತೋ ಸ್ವಲ್ಪ ಅದು ಕಡಿಮೆ ಆಗಿದೆ. ಆದರೂ ಕೂಡ NDA ಪಕ್ಷ ಎಲ್ಲ ಮೈತ್ರಿಕೂಟದವ್ರ ಜೊತೆ ಗೂಡಿ ಸರ್ಕಾರವನ್ನು ಮತ್ತೆ ರಚನೆ ಮಾಡ್ತಾರೆ. ಕಾಂಗ್ರೆಸ್ ಪಕ್ಷ ಅಡ್ಡದಾರಿಯನ್ನು ಹಿಡಿದು ಸರ್ಕಾರವನ್ನು ಹಿಡಿತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ 135 ಜನ ಶಾಸಕರನ್ನು ಗೆಲ್ಲಿಸಿದ್ರು, ಅವರು 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದರು, ಅದೆಲ್ಲವೂ ಕೂಡ ಮೆಚುರಿಟಿ ಮುಗಿದೋಗಿದೆ ಎನ್ನುವುದನ್ನು ಸಾಬೀತುಪಡಿಸಿದ್ದಾರೆ ಟೈಮ್. ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ನಿಮ್ದು ಯಾವುದೇ 5 ಗ್ಯಾರಂಟಿಗಳು, ಅವ್ರು ಯಾವ 1 ಲಕ್ಷ ರೂಪಾಯಿ ಬಾಂಡು, ಪ್ರತಿ ಮನೆ ಮನೆಗೆ 1 ಲಕ್ಷ ರೂಪಾಯಿ ಪ್ರತಿ ವರ್ಷ ಕೊಡ್ತೀವಿ ಅಂತ ಕೊಟ್ಟಿರ್ತಕ್ಕಂಥ ಬಾಂಡು, 3 ತಿಂಗಳು 4 ತಿಂಗಳು 2,500 ಕೊಡದೇ ಇರ್ತಕ್ಕಂಥದ್ದನ್ನು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟು ಏನೆಲ್ಲ ಪ್ರಯತ್ನ ಮಾಡಿದರೂ ಕೂಡ ಕರ್ನಾಟಕ ರಾಜ್ಯದ ಜನತೆ ಮೈತ್ರಿ ಪಕ್ಷವನ್ನು, NDA ಪಕ್ಷವನ್ನು, JDSU ಮತ್ತು ಭಾರತೀಯ ಜನತಾ ಪಕ್ಷವನ್ನು, ಅದರಲ್ಲೂ HD ಕುಮಾರಸ್ವಾಮಿ ಮುಖ್ಯಮಂತ್ರಿಯವನ್ನು ಮಂಡ್ಯದಲ್ಲಿ ಅತ್ಯಂತ ಹೆಚ್ಚಿನ ಮತಗಳಿಂದ ಗೆಲ್ಲಿಸಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ. ಅವ್ರ ಮುಂದೆ ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದಾರೆ, ಅದನ್ನು ಅರ್ತು ರಾಜ್ಯದ ಅಭಿವೃದ್ಧಿಯನ್ನು ಮಾಡಲಿ ಅಂತೇಳಿ ನಾನು ಸರ್ಕಾರಕ್ಕೂ ಮನವಿ ಮಾಡ್ತೇನೆ, ಜನತೆಗೂ ಕೂಡ ಶುಭಾಶಯಗಳು, ಧನ್ಯವಾದಗಳು, ಕೃತಜ್ಞತೆಗಳು. ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ಮತ್ತೊಮ್ಮೆ ಸೋಲಾಗಿದೆ ಸಿದ್ದರಾಮಯ್ಯ ಅವರು. ನಾನು ಸಿದ್ದರಾಮಯ್ಯನವ್ರ ಸೋಲು ಅಂತ ಹೇಳಕ್ಕೆ ಹೋಗಲ್ಲ, ಬೇರೊಬ್ಬರ ಮೇಲೆ ನಾನು ಹೊರ್ಸೋಕ್ಕೂ ಹೋಗಲ್ಲ. ನಮ್ಮದು ಯದುವೀರ್ ಕೃಷ್ಣದತ್ತ ಒಡೆಯರವರು ಒಳ್ಳೆಯ ಅಭ್ಯರ್ಥಿ, NDA ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷ
ಜೆ ಡಿ ಎಸ್ ಪಕ್ಷ ಮೈತ್ರಿ ಗಟ್ಟಿಯಾಗಿದೆ ಕರ್ನಾಟಕದಲ್ಲಿ ಸಾಬೀತು ಮಾಡುವ ಮೂಲಕ ನಾವು ಗೆದ್ದಿದ್ದೇವೆ. ಸಿದ್ದರಾಮಯ್ಯನವರು ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.